ಕರ್ನಾಟಕ ಕಂಡ ಅತ್ಯದ್ಭುತ ಪೊಲೀಸ್ ಆಫೀಸರ್ ಗಳಲ್ಲಿ ರವಿ ಡಿ ಚನ್ನಣ್ಣನವರು ಕೂಡ ಒಬ್ಬರು ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಇತ್ತೀಚೆಗೆ ಇವರ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬರ್ತಿವೆ. ಅಲ್ಲದೆ ಅಕ್ರಮವಾಗಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಕೂಡ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದ್ದು, ಆದರೆ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಪೊಲೀಸ್ ತನಿಖೆಯಿಂದಲೇ ಗೊತ್ತಾಗಬೇಕು ಅಷ್ಟೇ. ಆದರೆ ನಿಜಕ್ಕೂ ಕೋಲಿ ಕುಟುಂಬದಿಂದ ಬಂದ ಇಂದು ಐಪಿಎಸ್ ಆಫೀಸರ್ ಆಗಿರುವ ರವಿ ಚನ್ನಣ್ಣನವರು ಇದುವರೆಗೂ ದುಡಿದು ಸಂಪಾದನೆ ಮಾಡಿರುವ ಒಟ್ಟು ಆಸ್ತಿ ಎಷ್ಟು ಅಂತ ಗೊತ್ತಾದ್ರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಾ. ಹಾಗಾದ್ರೆ ಏನಿದು ಸುದ್ದಿ? ರವಿ ಡಿ ಚನ್ನಣ್ಣನವರ ನಿಜವಾದ ಆಸ್ತಿ ಎಷ್ಟು, ಎಷ್ಟು ಕೋಟಿ ಇದೆ ಅಂತ ನೋಡೋಣ ಬನ್ನಿ. ರವಿ ಡಿ ಚನ್ನಣ್ಣನವರ್ ತಾನೇ ಹೇಳ್ಕೊಂಡಿರುವಂತೆ ತುಂಬಾ ಸಣ್ಣ ಕುಟುಂಬದಿಂದ ಬಂದಂತವರು. ಬಡತನದಲ್ಲಿ ಬೆಳೆದು ಒಂದ್ ಹೊತ್ತಿನ ಊಟಕ್ಕಾಗಿ ಒಂದ್ ಕಾಲದಲ್ಲಿ ಬ್ಲಾಕ್ ಟಿಕೆಟ್ ಮಾಡ್ತಿದ್ದವರು. ಆದ್ರೆ ಇಂದು ಎಲ್ಲಾ ಬಡವರ ಸಾಮಾನ್ಯ ಮಕ್ಕಳು ಕೂಡ ಆಸೆ ಪಡುವಂತಹ ಹುದ್ದೆಯಲ್ಲಿದ್ದಾರೆ. ಎಷ್ಟು ಒಳ್ಳೆಯ ಹೆಸರನ್ನ ಸಂಪಾದನೆ ಮಾಡಿದ್ದಾರೆ ಅಂದ್ರೆ ಅಷ್ಟು ಫ್ಯಾನ್ ಫಾಲೋವಿಂಗ್ ಇದ್ದು ರವಿ ಡಿ ಚನ್ನಣ್ಣನವರಿಗೆ. ಆದ್ರೆ ಇತ್ತೀಚೆಗೆ ಇವರ ಮೇಲೆ 50 ಲಕ್ಷ ರೂಪಾಯಿ ಲಂಚ ವಸೂಲಿ ಮಾಡಿರುವ ಆರೋಪ ಪ್ರಕರಣ ಮತ್ತು ಲಾಯರ್ ಜಗದೀಶ್ ಅವರು ಮೈಸೂರು ಸೇರಿದಂತೆ ಹಲವಾರು ಜಿಲ್ಲೆಗಳಲ್ಲಿ ಇವರು ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ಸಂಪಾದನೆ ಮಾಡಿದ್ದಾರೆ ಅಂತ ಆಪಾದನೆ ಮಾಡಿದ್ದಾರೆ. ಈ ಆಪಾದನೆ ಹೊರಬರ್ತಿದ್ದಂತೆ ಸಿಐಡಿ ಎಸ್ಪಿ ಸ್ಥಾನದಿಂದ ಇವರನ್ನ ಟ್ರಾನ್ಸ್ಫರ್ ಕೂಡ ಮಾಡಲಾಗಿತ್ತು. ಆದ್ರೆ ರಾತ್ರೋರಾತ್ರಿ ಸರ್ಕಾರ ಇವರ ಟ್ರಾನ್ಸ್ಫರ್ ಆರ್ಡರ್ ಅನ್ನ ಕ್ಯಾನ್ಸಲ್ ಮಾಡಿದ್ದು ಮತ್ತೆ ಸಿಐಡಿ ಎಸ್ಪಿ ಆಗಿ ಮುಂದುವರಿಸಿದೆ. ಇನ್ನು ರವಿ ಡಿ ಚನ್ನಣ್ಣನವರ್ ಡಾಕ್ಟರ್ ತ್ರಿವೇಣಿ ಅವರ ಜೊತೆ ಮದುವೆಯಾಗಿದ್ದು ಇವರಿಗೆ 3 ಜನ ಮಕ್ಕಳಿದ್ದಾರೆ. ರವಿ ಡಿ ಚನ್ನಣ್ಣನವರ್ ತಾವೇ ಘೋಷಿಸಿಕೊಂಡಿರುವಂತೆ ಸರ್ಕಾರದ ದಾಖಲೆಗಳ ಪ್ರಕಾರ ಇವರ ಆಸ್ತಿ ಕೇವಲ ಲಕ್ಷಗಳಲ್ಲಿ ಇದ್ದು, ಆದರೆ ಇದೀಗ ಕೇಳಿ ಬರ್ತಿರುವ ಮೈಸೂರು ಬೆಂಗಳೂರು ಸೇರಿದಂತೆ ಹಲವಾರು ಜಿಲ್ಲೆಗಳಲ್ಲಿ ತಮ್ಮ ತಂದೆ ತಾಯಿ ನೆಂಟರಿಷ್ಟರ ಹೆಸರಲ್ಲಿ ಅಕ್ರಮವಾಗಿ ಭೂಮಿಯನ್ನ ಸಂಪಾದನೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬಂದಿದ್ದು, ಇದೆಲ್ಲವನ್ನ ಗಣನೆಗೆ ತೆಗೆದುಕೊಳ್ಳೋದಾದ್ರೆ ಇವರ ಹತ್ತಿರ 50-60 ಕೋಟಿ ಬೆಲೆ ಬಾಳುವಷ್ಟು ಆಸ್ತಿ ಇದೆ ಅಂತ ಹೇಳಲಾಗ್ತಿದೆ. ಆದ್ರೆ ಇದೆಲ್ಲ ನಿಜಾನ ಅನ್ನೋದೇ ಇವರ ಮಾಧ್ಯಮದ ಮುಂದೆ ಬಂದು ಬಾಯಿ ಬಿಟ್ಟು ಮಾತನಾಡಿದ್ರೆ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಪೊಲೀಸ್ ಇಲಾಖೆಯಿಂದ ತನಿಖೆ ನಡೆದಾಗ ಸತ್ಯಾಸತ್ಯತೆಗಳು ಹೊರಬರುತ್ತೆ. ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.